ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಕಂಟೆಂಟ್ ವಿಡಿಯೋ ಮಾಡಿ ಯೂತ್ಫುಲ್ ಟಿಪ್ಸ್ ನ ಕೊಡಿ ಅಂತೆಲ್ಲ ಕೇಳ್ತಿರ್ತೀರ ಅಲ್ವಾ ಸೊ ನಾನು ಇತ್ತೀಚೆಗೆ ಜಾಸ್ತಿ ಆ ತರ ವಿಡಿಯೋನೇ ಮಾಡ್ತಾ ಇದ್ದೀನಿ ಕಂಟೆಂಟ್ ಇರೋ ವೀಡಿಯೋನ ಮಾಡೋದು ಟ್ರೈ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಫ್ರೀಯಾಗಿ ಮನೇಲಿ ಇದ್ದೀನಿ ಹಂಗಾಗಿ ಸೊ ಇವತ್ತು ಕಿಚನ್ ಡೀಪ್ ಕ್ಲೀನ್ ನಮ್ಮ ಪುಟ್ಟ ಕಿಚನ್ ನ ಹೋಮ್ ಟೂರ್ ನ ಮಾಡ್ತೀನಿ ಹಾಗೆ ಕಿಚನ್ ಡೀಪ್ ಕ್ಲೀನ್ ಯಾವ ರೀತಿ ಮಾಡ್ತೀವಿ ಮತ್ತೆ ಕಿಚನ್ ಯಾವಾಗಲೂ ಕ್ಲೀನ್ ಅಂದರೆ ಅಂದ್ರೆ ಏನು ಮಾಡಬೇಕು ಯಾವ ರೀತಿ ಇಟ್ಕೋಬೇಕು ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಕಾನ್ಸೆಪ್ಟ್ ನಾನು ನಾನು ಯಾವ ರೀತಿ ಕಿಚನ್ ಇಟ್ಕೋತೀನಿ ಪುಟ್ಟದಾಗಿರೋ ಕಿಚನ್ ನ ಸ್ವಚ್ಛವಾಗಿ ನೀಟಾಗಿ ಹೆಂಗ್ ನೋಡ್ಕೊಳ್ಳೋದು ಮತ್ತೆ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಹೆಂಗ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಹೋಗೋಣ ನಮ್ಮ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನಾನಿವತ್ತು ಅಡುಗೆ ಮನೆ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ಇಲ್ಲೇನು ನಾನು ಪಾತ್ರೆಗಳನ್ನೆಲ್ಲ ಇಟ್ಟಿದ್ದೀವಲ್ವ ಅದನ್ನು ವಾರಕ್ಕೆ ಒನ್ ಟೈಮ್ ಆದರೂ ಒರೆಸಿ ನೀಟಾಗಿ ಅರೇಂಜ್ ಮಾಡ್ತೀನಿ ಅಂದರೆ ಹುಳುಗಳೆಲ್ಲ ಓಡಾಡುತ್ತೆ ಪಲ್ಲಿ ಇದ್ದರೆ ಮನೆಯಲ್ಲಿ ಪಲ್ಲಿಗಳು ಕೂಡ ಹೋಗಿ ಪಿಕ್ಕೆ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ನಾವು ಪಾತ್ರೆ ಯೂಸ್ ಮಾಡೋಕ್ಕೂ ಮುಂಚೆ ತೊಳೆದು ಬಿಟ್ಟೆನೇ ಅಡುಗೆ ಮಾಡೋದು ಅಡುಗೆ ನಾಷ್ಟಕ್ಕೆ ಎಲ್ಲ ಆದರೆ ಇವತ್ತು ನೀಟಾಗಿ ಸ್ವಲ್ಪ ಅರೇಂಜ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾನು ಏನು ಮಾಡಿದೆ ಅಡುಗೆ ಮನೆಗೆ ಬಂದೆ ಹಾಗೆ ನೋಡಿ ಡೀಪ್ ಕ್ಲೀನ್ ಯಾಕೆ ಮಾಡಬಾರ್ದು ಯಾಕಂದರೆ ನಾನು ಕೂಡ ಫ್ರೀ ಆಗಿದ್ದೆ ಇವತ್ತು ಅಡುಗೆ ಕೆಲಸ ಅಂತಂದರೆ ಮುದ್ದೆ ರೈಸ್ ಎರಡೇ ಮಾಡಬೇಕಾಗಿದ್ದು ಸಾಂಬಾರು ಕೂಡ ರೆಡಿಯಾಗಿತ್ತು ನಾನು ನಾನಿವತ್ತು ಓಕೆ ಕಿಚನ್ ಡೀಪ್ ಕ್ಲೀನ್ ಮಾಡೋಣ ಆರೂವರೆ ಅಷ್ಟೇ ಅಲ್ವಾ ಟೈಮು ನನಗೆ ಟೈಮ್ ಒಂಬತ್ತು ಗಂಟೆವರೆಗೂ ಟೈಮ್ ಇದೆ ನಾನು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಅಂದ್ಬಿಟ್ಟು ಏನು ಮಾಡ್ತಾ ದೊಡ್ಡ ಕುಕ್ಕರ್ಗಳೆಲ್ಲ ಏನಿದೆ ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಏನಿದೆ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಜೋಣಿಸ್ಬಿಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಜೋಣಿಸ್ತಾ ಇದ್ದೀನಿ ಮೊದಲು ಬಟ್ಟೆ ತೊಗೊಂಡು ನೀಟಾಗಿ ಡಸ್ಟೆಲ್ಲ ಕ್ಲೀನ್ ಮಾಡಿದೆ ಒರೆಸ್ದೆ ನಂತರ ಇವಾಗ ಎಲ್ಲೆಲ್ಲಿ ಯಾವ ಪಾತ್ರೆಗಳನ್ನ ಇಟ್ಕೋಬೇಕಲ್ವಾ ಆ ರೀತಿ ಇಟ್ಕೋತಾ ಇದ್ದೀನಿ ಕಿಚನ್ ದೊಡ್ಡದಿಲ್ಲ ಚಿಕ್ಕದಿದೆ ಅಂತ ಅಂದರೆ ಯಾವ ರೀತಿ ಇಟ್ಕೊಳ್ಳೋದು ಅಂತ ನಿಮಗೆ ಕನ್ಫ್ಯೂಷನ್ ಇತ್ತು ಅಂತಂದರೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಕಿಚನ್ ಕೂಡ ತುಂಬ ದೊಡ್ಡದೇನಿಲ್ಲ ಚಿಕ್ಕದಾಗೆ ಇದೆ ಪುಟ್ಟದಾಗಿರೋ ಕಿಚನ್ನ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಹಾಗೆ ಅದರದ್ದು ವಾಡ್ರೂಬ್ ಏನಿದೆ ಅಲ್ವ ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಹಾಗೆ ನಮ್ಮ ಮನೆ ಕಿಚನಲ್ಲಿ ಈ ಥರ ಆರ್ಗನೈಸ್ ಮಾಡೋದಕ್ಕೆ ತುಂಬಾ ಪ್ಲೇಸ್ ಇದೆ ಅಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊತೀನಿ ತುರಿಯೋ ಮಣೆ ಇಟ್ಕೊಂಡಿದ್ದೀನಿ ಕಾಯಿ ತುರಿಯೋ ಮಣೆ ಇಡ್ಲಿ ಪಾತ್ರೆ ಮತ್ತು ಅಕ್ಕಿ ಎಲ್ಲ ಸೋಸೋಕ್ಕೆ ಮೊರ ಎಲ್ಲ ಏನಿದೆ ಅಲ್ವಾ ಅದನ್ನು ಎರಡು ಇಟ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ವಿ ಅಂತಂದರೆ ಡಸ್ಟ್ ಅಂತೂ ಬಂದೇ ಬರುತ್ತೆ ಹೆಂಗೆ ಬರುತ್ತೆ ದುಂಬು ಡಸ್ಟ್ ಡಸ್ಟು ಎಲ್ಲ ಅಂತ ನನಗೂ ಗೊತ್ತಿಲ್ಲ ಬಟ್ ನೀಟಾಗಿ ಒರೆಸ್ಕೊಂಡ್ವಿ ಅಂತ ಅಂದರೆ ಒಂದೇ ಸಲ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾವು ಜಾಸ್ತಿ ಜಾಸ್ತಿ ಕೆಲಸ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಅವಾಗ ಅವಾಗ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಈಸಿ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಬಾಕ್ಸ್ ಅಲ್ಲೊಂದು ಇಲ್ಲೊಂದು ಚೆಲ್ಲ ಪಿಲ್ಲಿ ಆಗಿದೆ ಇಲ್ಲಿ ಕೂಡ ಅಷ್ಟೇ ಮಿಕ್ಸಿಯಲ್ಲೂ ಕೂಡ ಸ್ವಲ್ಪ ಡಸ್ಟು ಧೂಳಾಗಿದೆ ಕಿಟಕಿ ಎಲ್ಲ ನೀಟಾಗಿ ಒರೆಸ್ಬೇಕು ಇನ್ನೊಂದು ಮೇಯ್ನ್ ಅಂತಂದರೆ ಅಕ್ವಾಗಾರ್ಡ್ನ ನಾವು ನೀಟಾಗಿ ಒರೆಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟ್ ಬಿಫೋರ್ ಹೆಂಗಿದೆ ಅಂತ ಈ ಬಾಕ್ಸ್ಗಳನ್ನ ಕೂಡ ಅಷ್ಟೇ ತೊಳೆದಿದ್ದೀನಿ ನಾನು ಸೊ ಆರ್ಗನೈಸ್ ಹೆಂಗೆ ನೀಟಾಗಿ ಅರೇಂಜ್ ಮಾಡಬೇಕು ಮತ್ತು ಸಿಂಕ್ನ ಕೂಡ ಚೆನ್ನಾಗಿ ಉಜ್ಜಿ ತೊಳಿಬೇಕು ಒಂದಷ್ಟು ಪಾತ್ರೆ ತರಕಾರಿ ಎಲ್ಲ ಇದೆ ಅದನ್ನು ಕೂಡ ಸೋಸಿ ಇರಬೇಕು ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸ್ಪೂನು ದೊಡ್ಡ ದೊಡ್ಡ ಸೌಟು ಎಲ್ಲ ಮಿಕ್ಸ್ ಆಗಿದೆ ಇಲ್ಲೂ ಕೂಡ ಅಷ್ಟೇ ತುಂಬ ಮೆಸ್ಸಿ ಮೆಸಿಯಾಗೇ ಇದೆ ಅಂತ ಹೇಳ್ಬೋದು ಇಲ್ಲೆಲ್ಲ ಹೆಂಗೆ ಡಸ್ಟು ಧೋಳು ಎಲ್ಲ ಆಗುತ್ತೆ ಅಂತಂದರೆ ಡೈರೆಕ್ಟ್ ನಾವು ಗ್ಯಾಸ್ ಸ್ಟವ್ ಇದ್ರ ಮೇಲೇ ಇರೋದ್ರಿಂದ ಏನಾದರೂ ಸಣ್ಣ ಪುಟ್ಟ ನೀರು ಚೆಲ್ಲಿದ್ದಾಗಿರ್ಬೋದು ಮತ್ತು ಅಕ್ಕಿ ವಿಸಿಲ್ ಬರುವಾಗ ಅದರಿಂದ ಸೋರಿರೋ ನೀರಾಗಿರ್ಬೋದು ಅದೆಲ್ಲ ಬಂದು ಇದ್ರ ಮೇಲೆ ಕೂತ್ಕೋತು ಅಂತಂದರೆ ಫುಲ್ ಕಲೆಗಳಾಗುತ್ತೆ ಅಲ್ಲಲ್ಲೇ ಒರ್ಸ್ಕೊಂಡ್ರೆ ಓಕೆ ಇಲ್ಲ ಅಂತಂದರೆ ಜಾಸ್ತಿ ಕಲೆಯಾಗಿ ಒಂಥರ ಕಾಣಿಸುತ್ತೆ ಆ್ಯಂಡ್ ಇದು ಏನಿದೆ ಅಲ್ವಾ ಪಿಂಗಾಣಿ ಇದು ಅಲ್ಲಿಗೆ ನಾನು ಉಪ್ಪನ್ನು ತುಂಬಿ ಇಡ್ತೀವಿ ಹಾಗೆ ಒಂದಷ್ಟು ಕಪ್ಸ್ಗಳನ್ನ ಅಲ್ಲಿ ಇಟ್ಟಿದ್ದೀನಿ ನಾನು ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಸ್ಪೂನ್ಸ್ ಔಟ್ ಎಲ್ಲ ಏನಿರ್ತೀನಿ ನೈಫೆಲ್ಲ ಅದನ್ನು ತೆಗೆದು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇದಂತೂ ಎಸ್ಸೆಲ್ಲ ಒರೆಸಿದ್ರು ಸಾಲಲ್ಲ ದಿನಾ ಕರೆಗಳಾಗುತ್ತೆ ಮತ್ತು ಇಲ್ಲಿ ಗ್ಲಾಸ್ ಮತ್ತು ಚಂಬು ಎಲ್ಲ ಏನು ಇಟ್ಟಿರ್ತೀನಲ್ವ ಕಪ್ಸೆಲ್ಲ ಅದನ್ನು ಕೂಡ ತೆಗೆದು ನೀಟಾಗಿ ಅದನ್ನೆಲ್ಲ ಒರೆಸ್ಕೋಬೇಕು ಕಲೆಗಳಾಗೋದು ರಸ್ಟ್ ಹಿಡಿಯೋದು ತುಂಬಾ ಈಸಿಯಾಗಿ ಆಗುತ್ತೆ ಸೊ ಯಾಕಂದರೆ ನೀರು ಎಲ್ಲ ಬೀಳ್ತಾ ಇರುತ್ತೆ ಪ್ಲೇಟ್ದಿಗೆಲ್ಲ ಅಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀರೆಲ್ಲ ಬೀಳ್ತು ಅಂತಂದರೆ ಗಲೀಜಾಗುತ್ತೆ ಕಲೆಗಳಾಗುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರಸ್ಟೆಲ್ಲ ಆಗಬಾರ್ದು ಅಂತ ಅಂದರೆ ನಾವು ಒನ್ ಡೇ ಬಿಟ್ಟು ಒನ್ ಡೇ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸರಿ ಇಲ್ಲ ಕಲೆಗಳೆಲ್ಲ ಕೂತು ಕೂತು ಏನಾಗುತ್ತೆ ರಸ್ಟ್ ಆಗುತ್ತೆ ಇವಾಗ ನಾನು ಎಲ್ಲ ಕ್ಲೀನ್ ಆದಮೇಲೆ ಎಲ್ಲ ನಾನು ನೀಟಾಗಿ ಒರೆಸಿ ಇಡ್ತಾಯಿದ್ದೀನಿ ಆ್ಯಕ್ಚುಲಿ ಇದೆಲ್ಲ ತೊಳೆದಿಟ್ಟಿರೋದನ್ನೇ ಒರೆಸಿಟ್ಟಿಲ್ಲ ಸೊ ಇದನ್ನು ಚೆನ್ನಾಗಿರೋ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಒರೆಸಿ ನಾನು ಎಲ್ಲೆಲ್ಲಿ ಇದನ್ನು ಆರ್ಗನೈಸ್ ಮಾಡಬೇಕಲ್ವ ಅರೇಂಜ್ ಮಾಡಿ ಇಡಬೇಕು ಅಲ್ಲೆಲ್ಲ ಇದ್ದೀನಿ ಸೊ ನಾವು ಗ್ಲಾಸ್ ಎಲ್ಲನೂ ಹಂಗೆ ದಬಾಕಿನೇ ಇಡೋದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಇಟ್ಟಿರೋದು ಅಂತ ಬಟ್ ಈ ಕೆಲಸಗಳನ್ನೆಲ್ಲ ಅವಾಗವಾಗ ಮಾಡ್ಕೊಳ್ಳೋದ್ರಿಂದ ಕೆಲಸ ಕಮ್ಮಿ ಆಗುತ್ತೆ ಫ್ರೀ ಟೈಮಲ್ಲಿ ಇದ್ದಾಗ ನಾನು ಈ ಕೆಲಸಗಳನ್ನು ಮಾಡ್ಕೋತೀನಿ ಆ್ಯಂಡ್ ಇವಾಗ ನಾನು ಈ ಪ್ಲೇಸಿಗೆ ಬಂದೆ ಅಂತಂದರೆ ಇದು ಸ್ಟೋರೇಜ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಂದರೆ ಬಾಕ್ಸ್ ಎಲ್ಲಾನು ಇಲ್ಲೇ ಇಡೋದು ಗಲಿಬಿಲಿಯಾಗಿ ಗಜ್ಜಿಬಿಜಿ ಆಗಿದೆ ಎಲ್ಲನೂ ಸೊ ಇವಾಗ ನಾನು ಕ್ಲೀನ್ ಮಾಡ್ಕೋತೀನಿ ಈ ಶೆಲ್ಫ್ ಏನಕ್ಕೆ ಅಂತಂದರೆ ಏನಾದರೂ ಜೋಡಿಸ್ಕೊಳ್ಳೋಕ್ಕೆ ಅಂತಲೇ ಇಡೋದು ಒನ್ ಟೈಮ್ ಬಟ್ಟೆಯಲ್ಲಿ ಒರೆಸಿ ಇದನ್ನು ಬ್ರಷ್ ತೊಗೊಂಡು ನೀಟಾಗಿ ಉಜ್ಜಬೇಕು ಇಲ್ಲಾಂದರೆ ಎಣ್ಣೆ ಜುಟ್ಟೆಲ್ಲ ಅದ್ರ ಮೇಲೇನೆ ಕೂತಿರುತ್ತೆ ಮುಟ್ಟಿದ್ರು ಅಂಟಂಟ್ ಫೀಲ್ ಆಗುತ್ತೆ ಅದ್ರ ಮೇಲೆ ಏನೇ ಇಟ್ಟರು ಅದು ಅಂಟಣ್ ಥರನೇ ಅನಿಸುತ್ತೆ ಬಟ್ ಮೇಲಷ್ಟಾಗಿರಲಿಲ್ಲ ಅಲ್ಲಿ ಏನೂ ಇಡೋದಿಲ್ಲ ಜಾಸ್ತಿ ಸೊ ನಾನು ತುಪ್ಪದ ಡಬ್ಬ ಆಗಿರ್ಬೋದು ಒಂದಷ್ಟು ಬಾಕ್ಸ್ನ ಒಂದೆರಡು ಅಲ್ಲಿ ಜಾಸ್ತಿ ಇಡೋದು ಇನ್ನು ಕೆಳಗಡೆ ಬೆಲ್ಲ ಸಕ್ಕರೆ ಟೀ ಪೌಡರ್ ಜಾರ್ಗಳು ಅದು ಇದು ಮ್ಯಾಚ್ ಬಾಕ್ಸ್ ಏನೇನೋ ಇದೆ ಇಲ್ಲಿ ಸೊ ಅದನ್ನೆಲ್ಲ ತೆಗೆದು ನಾನು ಕ್ಲೀನ್ ಮಾಡ್ತಾ ಬಾಕ್ಸ್ ಎಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ಹಾಕಿರೋದೇನೆಲ್ಲ ಪ್ರಾಡಕ್ಟು ಸೊ ಹಂಗಾಗಿ ಬಾಕ್ಸಿನ ಒಳಗಡೆ ಎಲ್ಲ ತೊಳೆಯಲ್ಲ ಮೇಲುಗಡೆ ಮಾತ್ರ ಒಂದು ಚೆನ್ನಾಗಿರೋ ಬಟ್ಟೆಯಿಂದ ನಾನು ಒರೆಸ್ಕೊತೀನಿ ಅದು ಖಾಲಿ ಆದಮೇಲೆ ಸಾಮಾನು ಅಲ್ಲಲ್ಲೇ ತೊಳೆದು ನಾನು ಇಟ್ಬಿಡ್ತೀನಿ ಸೊ ಇವಾಗ ನೀಟಾಗಿ ಇದನ್ನು ಒಂದು ಬ್ರಷ್ ಸಹಾಯದಿಂದ ಉಜ್ಜಿ ಇದನ್ನು ಕ್ಲೀನ್ ಮಾಡ್ಕೊಬಿಡೋಣ ನೆಕ್ಸ್ಟ್ ಈ ಪಾರ್ಟಿಗೆ ಬಂದೆ ಅಂತ ಅಂದರೆ ನಮ್ಮದು ಗಾರ್ಡ್ ಏನಿದೆ ಅದನ್ನು ನಾವು ಕುಡಿಯೋದಕ್ಕೂ ಇದೇ ಯೂಸ್ ಮಾಡೋದು ಮತ್ತು ಅಡುಗೆಗೂ ಕೂಡ ಆಲ್ಮೋಸ್ಟ್ ನಾನು ಇದನ್ನು ಯೂಸ್ ಮಾಡೋದು ಕಾವೇರಿ ವಾಟರ್ ಕೂಡ ಬರುತ್ತೆ ಅದನ್ನು ಯೂಸ್ ಮಾಡೋದಿಲ್ಲ ಸೊ ಅದನ್ನು ಕೂಡ ನಾವು ಹಿಂಗೆ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಒಂದಷ್ಟು ಕಲೆಗಳಾಗಿರುತ್ತೆ ಅದರಲ್ಲೂ ಅಂತ ಅಂದ್ಬಿಟ್ಟು ನಾನು ಅದನ್ನು ಕ್ಲೀನ್ ಮಾಡಿಕೊಂಡೆ ಇನ್ನೂ ಏನು ಎಣ್ಣೆ ಡಬ್ಬ ಬರುತ್ತಲ್ಲ ಒನ್ ಲೀಟರ್ ಆಯಿಲ್ನ ಅದಕ್ಕೆ ಫಿಲ್ ಮಾಡ್ತೀವಿ ಅದು ಖಾಲಿ ಆದ ತಕ್ಷಣ ಮತ್ತೆ ಅದಕ್ಕೆ ಹಾಕೋದಿಲ್ಲ ಎಣ್ಣೆನ ಮತ್ತೆ ಚೆನ್ನಾಗಿ ತೊಳೆದು ಅದನ್ನು ಒಣಗಿಸಿನೇ ಹಾಕೋದು ಅದನ್ನು ಯಾಕಂದ್ರೆ ಎಣ್ಣೆ ಹಾಕಿ ಹಾಕಿ ಕೆಳಗಡೆ ಎಲ್ಲ ಅದು ಒಂಥರ ಸ್ಟೋರೇಜು ಇರುತ್ತಲ್ಲ ಅದು ಕೂತಿರುತ್ತೆ ನಾವು ಮತ್ತೆ ಮತ್ತೆ ಅದನ್ನು ತೊಳೆದೆ ಹಾಗೆ ಹಾಕಿದ್ವಿ ಅಂತಂದರೆ ಅದು ಹಾಗೆ ಇರುತ್ತೆ ಡಬ್ಬ ಕೂಡ ಸೊ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ ಇನ್ನು ಗ್ಯಾಸ್ ಸ್ಟವ್ ವಿಷಯಕ್ಕೆ ಇದ್ದೀನಿ ಸಾಂಬಾರು ಆಲ್ರೆಡಿ ಆಗಿದೆ ಅಂತ ಹೇಳಿದೆ ರೈಸ್ ಕೂಡ ಇತ್ತು ಸ್ವಲ್ಪ ಸೊಪ್ಪು ಸುಸದು ಕೂಡ ಇತ್ತು ಸೊ ಇವಾಗ ನಾನು ಏನು ಮಾಡ್ತೀನಿ ಆ ಪಾತ್ರೆ ಎಲ್ಲ ತೆಗೆದು ಅದು ಗ್ಯಾಸ್ ಸ್ಟವ್ ಕಂಪ್ಲೀಟಾಗಿ ಒರೆಸ್ಬೇಕು ಕ್ಲೀನ್ ಮಾಡಬೇಕು ಸೊ ಅದನ್ನೆಲ್ಲ ತೆಗೆದು ಇವಾಗ ಪಕ್ಕಕ್ಕೆ ಇಡ್ತಾ ಇದ್ದೀನಿ ಇದೆಲ್ಲ ಬರ್ನಲ್ಲೆಲ್ಲ ತೆಗಿಬೇಕು ಸೊ ಇದನ್ನೆಲ್ಲ ವಾಷಿಗೆ ಹಾಕ್ಬೇಕು ಇವಾಗ ಅಂದರೆ ವಾಶ್ ಎಲ್ಲ ಆಗಿತ್ತು ಬೆಳಗ್ಗೆನೆ ಬಟ್ ಇವಾಗ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಕರೆ ಕರೆ ಥರ ಆಯಿತು ಅಲ್ವಾ ನೀಟಾಗಿ ಮಾಡಿಬಿಡೋಣ ಅಂತ ಒಂದು ಬರ್ನಲ್ ಅಂತೂ ಒಂದು ಟೈಟ್ ಆಗಿಬಿಟ್ಟಿತ್ತು ಫುಲ್ ಬರ್ತನೇ ಇರಲಿಲ್ಲ ಓಕೆ ಅದು ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಯಾವುದು ಬರುತ್ತೆ ಅಲ್ವಾ ಅದನ್ನು ಮಾತ್ರ ನಾನು ತೆಗಿತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿಗೆ ಒಂದು ಸಾಫ್ಟ್ ಜುಂಗೇನು ಬರುತ್ತೆ ಪಾತ್ರೆ ವಾಶ್ ಮಾಡೋದು ಅದನ್ನೇ ಹಾಕಿ ನೀಟಾಗಿ ನಾನು ಕಲೆಯೆಲ್ಲ ಹೋಗೋ ರೀತಿ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಸ್ಕ್ರಬ್ ಅಂದರೆ ರಫ್ ಸ್ಕ್ರಬ್ ಇರೋದನ್ನ ಯೂಸ್ ಮಾಡಿದ್ವಿ ಅಂತಂದರೆ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸಾಫ್ಟಾಗಿರೋದನ್ನೇ ತೊಗೊಂಡು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನಾವು ರಫ್ ಆಗಿ ಹ್ಯಾಂಡಲ್ ಮಾಡಿದ್ವಿ ಅಂತ ಅಂದರೆ ಸೊ ಗ್ಯಾಸ್ ಸ್ಟವ್ ಬೇಗ ಹಾಳಾಗುತ್ತೆ ಸೊ ಹಂಗಾಗಿ ನೋಡ್ಕೊಂಡು ಹ್ಯಾಂಡಲ್ ಮಾಡೋಣ ಇವಾಗ ಇದನ್ನು ಕ್ಲೀನ ಮಾಡೋಣ ಚೆನ್ನಾಗಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಡೈಲಿ ಅಡುಗೆ ಮಾಡ್ತೀವಿ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಸಾರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಅಡುಗೆ ಸಂಜೆ ಟೀ ಕಾಫಿ ಸ್ನ್ಯಾಕ್ಸ್ ಅದು ಇದು ಅಂತ ಮಾಡ್ತಾನೆ ಇರ್ತೀವಿ ಜಾಸ್ತಿ ಅಡುಗೆ ಮನೆಯಲ್ಲಿ ಅಂದರೆ ಗ್ಯಾಸ್ ಸ್ಟೌವ್ ಮೇಲೆ ಜಾಸ್ತಿ ಕೆಲಸಗಳು ಹಾಗೆ ಗ್ಯಾಸ್ ಸ್ಟವ್ನ ಕೂಡ ಆವಾಗವಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಜಡ್ ಆಗೋದು ಮತ್ತು ಅದು ಸ್ಟಾಕ್ ಆಗೋದು ನಾವು ನೀಟಾಗಿ ಹೊಸಕೊಳ್ಳಿಲ್ಲ ಅಂತಂದರೆ ಹೀಗೆಲ್ಲ ಆಗುತ್ತೆ ಇನ್ನು ಗ್ಯಾಸ್ ಹತ್ರ ಇರುವಂತಹ ಈ ಏನಿದೆ ಅಲ್ವಾ ಇದನ್ನು ಕೂಡ ನಾನು ನೀಟಾಗಿ ಇದ್ದೀನಿ ಸೊ ನಾವು ಗ್ಯಾಸ್ ಅಡುಗೆ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿಗೆ ಟೈಲ್ಸ್ಗೆಲ್ಲ ಏನು ಎಣ್ಣೆ ಆರೋದಾಗಿರ್ಬೋದು ಸಾಂಬಾರು ಕುದಿವಾಗ ಆರೋದಾಗಿರ್ಬೋದು ಸೊ ಇದೆಲ್ಲ ಎಣ್ಣೆ ಜಿಟ್ಟೆಲ್ಲ ತುಂಬಾ ಆಗಿರುತ್ತೆ ಸೊ ಇದೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ವಿ ಅಂತಂದರೆ ಒಂದೇ ಸಲ ಆಗೋಂಥ ರಿಸ್ಕ್ ಕಮ್ಮಿ ಆಗುತ್ತೆ ಸೊ ಅವಾಗವಾಗ ನಾನು ಕ್ಲೀನ್ ಮಾಡ್ಕೋತೀನಿ ಆ್ಯಂಡ್ ಫೈನಲಿ ಗ್ಯಾಸ್ ಸ್ಟವ್ ರೆಡಿ ಆಯಿತು ಗ್ಯಾಸ್ ಸ್ಟವ್ಗೆ ಏನೇನೆಲ್ಲ ಹಾಕಬೇಕು ಅದನ್ನು ಕೂಡ ವಾಶ್ ಮಾಡಿ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ಸೊ ಗ್ಯಾಸ್ ಸ್ಟವ್ ಈ ರೀತಿಯೇ ಪಳಪಳ ಅಂತ ಯಾವಾಗಲೂ ಇದ್ರೆ ಚೆನ್ನಾಗಿ ಅನಿಸುತ್ತೆ ಬಟ್ ಯಾವಾಗಲೂ ಈ ರೀತಿಯೇ ಇರೋದಿಲ್ಲ ಯಾವಾಗಲೂ ಕೊಳೆಯಾಗೆ ಇರುತ್ತೆ ಸೊ ನಾನು ನೈಟ್ ಮಲಗುವಾಗ ಈ ರೀತಿ ರೆಡಿ ಮಾಡಿ ಇಡೋದು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂಥರ ಏನೋ ಚೆನ್ನಾಗಿ ಅನಿಸುತ್ತೆ ಪಾತ್ರೆಗಳಿಲ್ಲ ಏನೂ ಕೆಲಸ ಇಲ್ಲ ಅಂದರೆ ಡೈರೆಕ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೀಗೇ ಹೋಗ್ಬೋದು ಅಲ್ವಾ ಸೊ ಹಾಗಾಗಿ ಇವಾಗ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಸೊ ಎಸ್ ಬಿಫೋರ್ಗು ಆಫ್ಟರ್ಗು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ ಗ್ಯಾಸ್ ಸ್ಟವ್ ಬಂದು ಅಡುಗೆ ಮಾಡಿ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಇವಾಗ ಕಂಪ್ಲೀಟಾಗಿ ನೀಟಾಗಿದೆ ನಮ್ಮ ಅಡುಗೆ ಮನೇಲಿರೋದು ಫೋರ್ ಬರ್ನರ್ದು ಗ್ಯಾಸ್ ಸ್ಟವ್ ಆ್ಯಂಡ್ ಇವಾಗ ಮಿಕ್ಸಿ ಹತ್ರ ಹೋಗೋಣ ಮಿಕ್ಸಿ ಕೂಡ ಇದು ವೈಟ್ ಇರೋದ್ರಿಂದ ಸ್ವಲ್ಪ ಕಲೆ ಆದ್ರೂ ಎದ್ದಿ ಕಾಣಿಸುತ್ತೆ ಸೊ ಇಲ್ಲೆಲ್ಲ ಸ್ಟೋರೇಜ್ ಹೋಗಿ ಇದ್ಬಿಟ್ಟಿರುತ್ತೆ ಹಾಗಾಗಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಪುಟಾಣಿ ಕಿಚನ್ ಆಗಿರೋದ್ರಿಂದ ಈ ಪುಟಾಣಿ ಕಿಚನ್ಗೆ ಪುಟ್ ಪುಟ್ಟಾಗಿರೋ ಮಿಕ್ಸಿ ಎಲ್ಲನೂ ಇಟ್ಕೊಂಡಿದ್ದೀವಿ ಆದರೆ ತುಂಬ ಪುಟಾಣಿಗೇನಿಲ್ಲ ಸ್ಟೋರೇಜ್ಗೆಲ್ಲ ಜಾಗ ತುಂಬಾ ಚೆನ್ನಾಗಿದೆ ಸೊ ಅದರಲ್ಲೇ ಯಾವ ರೀತಿ ಅರೇಂಜ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಎಲ್ಲನೂ ಆರ್ಗನೈಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಇದನ್ನು ಕೂಡ ಒಂದು ಅದು ಕಸ ಎಲ್ಲ ತೆಗಿಬೇಕಿತ್ತಲ್ಲ ನೀಟಾಗಿ ತೆಗ್ದು ಇದನ್ನ ಒರೆಸ್ತಾ ಇದ್ದೀನಿ ಇದರ ಸ್ವಿಚ್ ಆಗಿರ್ಬೋದು ವಯರ್ ಎಲ್ಲನೂ ಒರೆಸ್ಕೋಬೇಕು ವೈಟ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಕಲೆ ಎಲ್ಲ ಆಯಿತು ಅಂತ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಇದು ಬಂದು ಪ್ರೆಸ್ಟೀಜ್ ಕಂಪ್ನಿದು ನೀವು ಕೇಳ್ತಿರ್ತೀರ ಮಿಕ್ಸರ್ ಗ್ರೈಂಡರ್ ಯಾವುದು ನಿಮ್ಮ ಮನೇಲಿರೋದು ಅಂತ ಸೊ ಇದು ಬಂದು ಪ್ರೆಸ್ಟೀಜ್ ಕಂಪ್ನಿದು ನಾನು ತೊಗೊಂಡಿದ್ದು ಬಂದು ಕ್ಯಾಂಟೀನಲ್ಲಿ ಆರ್ಮಿ ಕ್ಯಾಂಟೀನಲ್ಲಿ ಸೊ ಇವಾಗ ಎಲ್ಲ ಕೆಲಸ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು ಇನ್ನು ಸೆಲ್ಫೆಲ್ಲ ಏನಿದೆ ಅಲ್ವಾ ನೀಟಾಗಿ ಸೆಲ್ಫ್ನ ಒರೆಸಿ ನಾನು ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ಎಲ್ಲ ಆಯಿತು ಊಟ ಮಾಡೋದೊಂದು ಬಾಕಿ ಇದೆ ಊಟ ಆದಮೇಲೆ ಸ್ವಲ್ಪ ಪಾತ್ರೆಗಳಿರ್ತಾವಲ್ವ ಅದನ್ನು ವಾಶ್ ಮಾಡೋದು ಆಮೇಲೆ ಇವಾಗ ಮುದ್ದೆ ಕೂಡ ಇಟ್ಟಿದ್ದೀನಿ ನಾನು ಪಕ್ಕದಲ್ಲಿ ರೈಸ್ ಕೂಡ ಇಟ್ಟಿದ್ದೆ ಸೊ ಹಾಗೆ ಮಾಡ್ತಾ ಮಾಡ್ತಾ ಕೆಲಸಗಳೆಲ್ಲ ಮುಗಿಲಿ ಬೇಗ ಅಂತ ಅಂದ್ಬಿಟ್ಟು ನಾನು ಇವಾಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಇದು ಈವ್ನಿಂಗ್ ಟೀ ಮಾಡಿದ್ದು ಬುಜ್ಜಿದು ಬಾಕ್ಸು ಅವ್ನು ಫ್ಲಾಸ್ಕು ಅಷ್ಟೇ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಲ್ಲಿ ಸೊ ಇದನ್ನು ಬೇಗ ಬೇಗ ನಾನು ತೊಳೆದು ಇಟ್ಬಿಟ್ಟು ಮುದ್ದೆ ಕೂಡ ಮಾಡಿ ಮುದ್ದೆ ಎಲ್ಲ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಇನ್ನು ಅದನ್ನೆಲ್ಲ ನಾನು ಫಿನಿಷ್ ಮಾಡ್ಕೋಬೋದು ಈ ಕೆಲಸಗಳನ್ನು ಸೊ ಅಲ್ಲೇ ನಾವು ಪಾತ್ರೆಗಳನ್ನ ತೊಳ್ಕೊಂಡ್ವಿ ಅಂತಂದರೆ ಒಂದೇ ಸಲ ಒಂದು ಲಾಟ್ ಪಾತ್ರೆಗಳನ್ನ ತೊಳೆಯೋದು ತಪ್ಪುತ್ತೆ ನಮ್ಮ ನಮ್ಮ ಮಮ್ಮಿ ಅದೇ ಬೈತಾ ಇರ್ತಾರೆ ನೀನು ಜಾಸ್ತಿ ಅಡುಗೆ ಮನೇಲಿ ಜಾಸ್ತಿ ಪಾತ್ರೆ ಗುಡ್ಡೆ ಹಾಕ್ತೀಯಾ ಏನಕ್ಕೆ ಹಂಗೆ ಮಾಡ್ತೀಯಾ ಅಲ್ಲಿ ಮುದ್ದೆ ಆಗ್ತಿದೆ ಅಂತಂದರೆ ಮುದ್ದೆ ಮುಂದೆ ನಿಂತ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅದು ಕುದಿಯೋವರೆಗೂ ಒಂದೆರಡು ಪಾತ್ರೆ ತೊಳೆದೇ ಬಿಡ್ಬೋದು ಅಂತ ಸೊ ಪಾತ್ರೆ ಎಲ್ಲ ತೊಳೆದಾದಮೇಲೆ ನಾನು ಇವಾಗ ಬಂದಿದ್ದು ಹತ್ರ ಸೊ ಹತ್ರ ಇರುವಂಥ ಈ ಟೇಲ್ಸ್ನ ಕೂಡ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಉಜ್ಜಬೇಕು ಅದನ್ನು ಸ್ವಲ್ಪ ಪಾತ್ರೆದೆಲ್ಲ ನಾವು ತೊಳ್ದಿದ್ದೆಲ್ಲ ಆರಿರುತ್ತೆ ಸೊ ಅದು ಕೂಡ ಒಂಥರ ಜಿಡ್ಜಿಡ್ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಹಂಗಾಗಿ ನೀಟಾಗಿ ಆ ಸ್ಕ್ರಬ್ಬರ್ ಏನಿರುತ್ತೆ ಅಲ್ವಾ ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಉಜ್ಜಿ ಇದನ್ನು ನೀಟ್ ಮಾಡಿದ್ವಿ ಅಂತಂದರೆ ಮಲಗುವಾಗ ತೊಳೆದಿಟ್ವಿ ಅಂತಂದರೆ ನೀಟಾಗಿ ಒಣಗಿರುತ್ತೆ ಬೆಳಗ್ಗೆಗೆ ಅಷ್ಟು ಗಸಿ ಬಿಸಿ ಆಗಿರೋಲ್ಲ ಪಾತ್ರೆಗಳಿಲ್ಲ ಅಂತಂದರೆ ಏನೋ ಒಂಥರ ಅಡುಗೆ ಮನೆಯನ್ನ ನೋಡೋದಕ್ಕೆ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ಹೇಳ್ಬೋದು ಇವಾಗ ನಾನೆಲ್ಲ ತೊಳೆದು ಬಿಟ್ಟು ನೀಟಾಗಿ ಅದನ್ನು ಕೂಡ ಒರೆಸ್ತೀನಿ ಸಲ್ಫ್ ಆಗಿರ್ಬೋದು ಆ ಟೈಲ್ಸ್ ಆಗಿರ್ಬೋದು ನೀಟಾಗಿ ಒರೆಸ್ಬಿಡ್ತೀನಿ ನಾವು ನೀರನ್ನ ಬಿಟ್ಟರೆ ಏನಾಗುತ್ತೆ ಅದು ನೀರು ಕಲೆ ಹಾಗೆ ಕಾಣುತ್ತೆ ಸೊ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂತಂದರೆ ನಮ್ಮ ಮನೆಯ ಕಿಚನಲ್ಲಿ ಒಂದು ಒಳ್ಕಲ್ ಕೂಡ ಇದೆ ಒಳ್ಕಲ್ಲು ಅಂತಂದರೆ ನಾವು ಹಳ್ಳಿಯವರು ಅಂದರೆ ಇಟ್ಕೊಂಡಿರ್ತೀವಿ ಹೊಳ್ಕಲ್ನ ಕರೆಂಟ್ ಏನೂ ಇಲ್ಲ ಅಂತಂದರೆ ಮಸಾಲ ರುಬ್ಬೋದಕ್ಕೆ ಖಾರ ರುಬ್ಬೋದಕ್ಕೆ ಇಟ್ಕೊಂಡಿರ್ತೀವಲ್ವ ಬಟ್ ನಮ್ಮ ಈ ಮನೆ ಹಳ್ಳಿ ಫೀಲ್ ಕೊಡುತ್ತೆ ಅಂತ ನನಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಅಳ್ಕಲ್ ಕೂಡ ಇದೆ ಆದರೆ ನಾವು ಒನ್ ಟೈಮು ಯೂಸ್ ಮಾಡಿಲ್ಲ ಬಟ್ ಇದನ್ನು ಅವಾಗವಾಗ ತೊಳೆದು ಇಟ್ಕೋತಾ ಇರ್ತೀವಿ ಅಂದರೆ ಈ ಅಕ್ವಾಗಾರ್ಡ್ ನೀರು ಅಪ್ಪಿತಪ್ಪಿ ಅದ್ರ ಪೈಪ್ ಏನಾದರೂ ಆಚೆ ಬಂತು ಅಂತಂದರೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ನೀರು ಸೊ ದಿನ ಒನ್ ಟೈಮ್ ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂತಂದರೆ ಕಲ್ಲಲ್ಲಿ ನೀರಿತ್ತು ಅಂತಂದರೆ ಅದು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಾನು ಅವಾಗವಾಗ ಕ್ಲೀನ್ ಮಾಡ್ಕೋತೀನಿ ಬನ್ನಿ ಇವಾಗ ಫೈನಲ್ ಲುಕ್ ಹೆಂಗಿದೆ ನಮ್ಮ ಅಡಿಗೆ ಮನೆ ಅಂತ ತೋರಿಸ್ತೀನಿ ನೀವು ಬಿಫೋರು ನೋಡಿದ್ದೀರಾ ಇವಾಗ ಆಫ್ಟರ್ ಕೂಡ ನೋಡ್ತಾ ಇದ್ದೀರಾ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ಅಂದರೆ ನಾವು ತಗೊಂಡು ಹಾಗೆ ಇಟ್ಟರೆ ಹಂಗೆ ಇರುತ್ತೆ ತಗೊಂಡು ಅಲ್ಲಿ ಇಲ್ಲಿ ಇಟ್ಟರೆ ಅದು ಡಿಸ್ಟರ್ಬ್ ಆಗುತ್ತೆ ಅಷ್ಟೇನೆ ಸೊ ನಾನು ಇಲ್ಲಿ ಮಿಕ್ಸಿ ಏನು ಇಟ್ಟಿದ್ದೀನಿ ಅದ್ರ ಹತ್ರನೇ ಚಾಪರ್ ಕೂಡ ಅಲ್ಲೇ ಇಟ್ಬಿಡ್ತೀನಿ ವಿಂಡೋಸ್ ಎಲ್ಲ ಓಪನ್ ಮಾಡಲ್ಲ ನೈಟ್ ಟೈಮು ಸೊಳ್ಳೆಗಳು ಕಟ್ಟ ತುಂಬ ಇದೆ ಅಂತ ಅಂದ್ಬಿಟ್ಟು ಸೊ ಇದು ಕೂಡ ಕ್ಲೀನ್ ಮಾಡಿದೆ ನಾನು ಇಲ್ಲಿರೋ ಟೈಲ್ಸ್ ಕೂಡ ಕ್ಲೀನಾಗಿ ಒರೆಸಿದ್ದೀನಿ ಹಾಗೆ ಅಡುಗೆ ಮನೆಯಲ್ಲಿರುವಂಥ ಗ್ಯಾಸ್ ಸ್ಟವ್ ಮೇಲೆ ಕೂಡ ಬಿಸಿನೀರು ಕಾಯಿಸಿದ್ದೀನಿ ಒಂದರಲ್ಲಿ ಸಾಂಬಾರು ಒಂದರಲ್ಲಿ ಮುದ್ದೆ ಒಂದರಲ್ಲಿ ರೈಸು ಇದೆ ಸೊ ದುಂಬೆಲ್ಲನೂ ಓಡಿದೆ ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ಮುದ್ದೆ ಮಾಡೋ ಗಲಿ ಬಿಲಿಯಲ್ಲಿ ಸೊ ಅಕ್ವಾಗಾಡ್ ಕೂಡ ಫೈನಲಿ ಸೂಪರಾಗಿ ರೆಡಿಯಾಗಿದೆ ಒಂಚೂರು ಡಸ್ಟ್ ಇಲ್ಲ ಮತ್ತು ಇದನ್ನು ಕೂಡ ಹಾಗೆ ಆರ್ಗನೈಸ್ ಮಾಡಿದೆ ಒರೆಸ್ಬಿಟ್ಟು ಸ್ಕ್ರಬ್ಬರಿಂದ ನೀಟಾಗಿ ಉಜ್ಬಿಟ್ಟು ಒರೆಸಿದ್ದೀನಿ ಸೊ ಇದೇ ನಮ್ಮ ಕಿಚನ್ ಪುಟಾಣಿ ಕಿಚನ್ನ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಡೀಪ್ ಕ್ಲೀನಿಂಗ್ ಕೂಡ ಮುಗೀತು ಟೂ ಅವರ್ಸ್ ಟೈಮ್ ತಗೋತು ಸೊ ಏನಿಲ್ಲ ಇವತ್ತು ಕ್ಲೀನ್ ಆಯಿತಲ್ವ ನೀಟಾಗಿ ಕ್ಲೀನ್ ಆಗಿದೆ ಅಲ್ಲ ಡೀಪ್ ಕ್ಲೀನ್ ಆಯಿತು ಅಡುಗೆ ಮನೆ ಕೆಲಸ ಕೂಡ ಮುಗೀತು ಅಂತಲೇ ಹೇಳ್ಬೋದು ಸೊ ಹೇಗೆ ಅನ್ನಿಸ್ತು ಈ ಡೀಪ್ ಕ್ಲೀನ್ ನಿಮಗೂ ಇಷ್ಟ ಆಯಿತಾ ಬೇಗ ಬೇಗ ಕೆಲಸ ಮತ್ತು ಜಾಸ್ತಿ ಕೆಲಸಗಳಿರಬಾರ್ದು ಅಂತಂದರೆ ಈ ರೀತಿ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಕೂಡ ಕೆಲಸಗಳು ಕಮ್ಮಿ ಆಗುತ್ತೆ ಅಡುಗೆ ಮನೆ ಕೂಡ ತುಂಬಾ ನೀಟಾಗಿರುತ್ತೆ ಅಂತ ಹೇಳ್ಬೋದು ಸೊ ನನಗಂತೂ ಅಪ್ಪ ಮುಗಿತಪ್ಪ ಕೆಲಸ ಅಂತ ಅನ್ನಿಸ್ತು ಹಾಗೆ ಖುಷಿ ಕೂಡ ಆಯಿತು ಇವಾಗ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ವ ನೋಡೋದಕ್ಕೆ ಅಲ್ಲೊಂದು ಇಲ್ಲೊಂದು ಅಲ್ಲಿ ಕವರು ಇಲ್ಲಿ ಕವರು ಅಂತ ಬಿಸಾಕಿದ್ವಿ ಅಂತ ಅಂದರೆ ನಮಗೂ ಕೂಡ ಏನೋ ಬೇಜಾರು ಅನಿಸುತ್ತೆ ಹಾಗಾಗಿ ಅವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಯಾವುದೇ ಹುಳ ಸೇರ್ಕೊಂಡಿದ್ರು ತೆಗಿಬೋದು ಪಲ್ಲಿ ಎಲ್ಲ ಡಿಸ್ಟರ್ಬ್ ಮಾಡಿದ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಸೊ ಇಷ್ಟು ಪಾತ್ರೆಗಳಲ್ಲಿದ್ದಾವೆ ಅಟ್ಟೋದಲ್ಲಿ ಕೂಡ ತುಂಬ ಇದೆ ಆದರೆ ಅದನ್ನು ನಾವು ಯೂಸ್ ಮಾಡೋದಿಲ್ಲ ಸೊ ಇವತ್ತಿನ ಡೀಪ್ ಕ್ಲೀನಿಂಗ್ ನಮ್ಮ ಪುಟಾಣಿ ಕಿಚನ್ನ ಡೀಪ್ ಕ್ಲೀನಿಂಗ್ ಮತ್ತು ಆರ್ಗನೈಸ್ ಮಾಡಿದ್ದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡಿ ಆದಷ್ಟು ಶೇರ್ನ ಮಾಡಿ ಬಿಕಾಸ್ ನಾನು ಇಷ್ಟ ಆಗೋ ಥರನೇ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೋತೀನಿ ಹಾಗೆ ಇವತ್ತಿನ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್